ಕಲಘಟಗಿ ವಿಧಾನಸಭೆಯ 75 ಕ್ಷೇತ್ರಕ್ಕೆ ಸ್ಥಳೀಯರಿಗೆ ಬಿಜೆಪಿ ಪಕ್ಷದ ಬಿ ಫಾರ್ಮ್ ನೀಡುವ ಕುರಿತು ಮನವಿಯನ್ನು ಸಲ್ಲಿಸಲಾಯಿತು. 2018 ರ ಚುನಾವಣೆಯಲ್ಲಿ ಕಲಘಟಗಿ ಮತಕ್ಷೇತ್ರದ ಕಾರ್ಯಕರ್ತರ ಸ್ವಾಭಿಮಾನವನ್ನು ಗುರುತಿಸಿ ಬಿಜೆಪಿ ಪಕ್ಷದಿಂದ ಸ್ಥಳೀಯರಿಗೆ ಸ್ಪರ್ಧಿಸಲು ಅವಕಾಶವನ್ನು ಕಲ್ಪಿಸಿದ್ದರಿಂದ ಯಡಿಯೂರಪ್ಪ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ, ಪಕ್ಷದ ವರಿಷ್ಠರಿಗೆ ವಿನಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. 2023 ಚುನಾವಣೆ ಸ್ಥಳೀಯರಿಗೆ ಆದ್ಯತೆಯನ್ನು ನೀಡಬೇಕು. ಇದರ ಜೊತೆಗೆ ಮತಕ್ಷೇತ್ರದ ಎಲ್ಲ ಹಿರಿಯ ಕಿರಿಯ ಸ್ವಾಭಿಮಾನ ಹಾಗೂ ಸಹಾಯ ಪ್ರಯತ್ನ ಸ್ವಾಭಿಮಾನದಿಂದ ಅಭ್ಯರ್ಥಿಗಳನ್ನು ನಿಶ್ಚಿತವಾಗಿ ಯಶಸ್ವಿಯಾಗಿಸುತ್ತೇವೆ. ಈ ವಿಷಯವಾಗಿ ಕ್ಷೇತ್ರದ 142 ಹಳ್ಳಿಗಳಿಗೂ ಮತ್ತು 2 ಪಟ್ಟಣಗಳಿಗೂ ನಾವು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಪ್ರವಾಸವನ್ನು ಮಾಡಿ ಇದರ ಜೊತೆಗೆ ಪಕ್ಷದ ಚಟುವಟಿಕೆಗಳಾದ ಭೂತ ವಿಜಯ ಅಭಿಯಾನ, ವಿಜಯ ಸಂಕಲ್ಪ ಅಭಿಯಾನ, ಸದಸ್ಯತ್ವ ಅಭಿಯಾನ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿ ಕಾರ್ಯಕರ್ತರ ಮತ್ತು ಪಕ್ಷದ ಸಂಘಟನಾ ಶಕ್ತಿಯನ್ನು ಹೆಚ್ಚಿಸಿದ್ದೇವೆ ಎಂದು ಹೇಳಿದರು. ಇನ್ನು ಸ್ಥಳೀಯ ಆಕಾಂಕ್ಷಿಗಳಾದ ವಿಎಸ್ ಪಾಟೀಲ್, ವೈಎನ್ ಪಾಟೀಲ್, ಸದಾನಂದ ಚಿಂತಾಮಣಿ, ಬಸವರಾಜ್ ಕರಡಿಕೊಪ್ಪ, ಶಂಕರ್ ಬಸವರೆಡ್ಡಿ, ಡಾಕ್ಟರ್ ಮಹೇಶ್ ತಿಪ್ಪಣ್ಣವರ್, ಕರಿಯಪ್ಪ ಅಮ್ಮಿನ್ ಭಾವಿ, ಮಹಂತೇಶ್ ತಹಶೀಲ್ದಾರ್, ಕಲ್ಮೇಶ್ ಹಾವೇರಿಪೇಟ್, ಶಿವಾನಂದ್ ಹಿರೇಮಠ, ಬ್ರಹ್ಮಕುಮಾರ್ ಅಳಗವಾಡಿ, ಬಸವರಾಜ್ ಕೆಲಗೇರಿ, ವಿಠಲ್ ಎಡಳ್ಳಿ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಿರಣ್ ಗೌಡ ತುಪ್ಪತ್ಕೌಡ್ರು, NKS TV4 ಹುಬ್ಬಳ್ಳಿ.